ನಮಸ್ಕಾರ ಭಕ್ತಿ ಆಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತ ಈ ಜುಲೈ ತಿಂಗಳ ರಾಶಿ ಭವಿಷ್ಯದ ಬಗ್ಗೆ ತಿಳಿದುಕೊಳ್ಳೋಣ ಗೋಚಾರ ಫಲದ ಬಗ್ಗೆ ನಾವು ನೋಡುವುದಕ್ಕೆ ಮೊದಲು ಕೆಲವೊಂದು ಸೂಕ್ಷ್ಮತೆಗಳನ್ನು ತಿಳಿದುಕೊಳ್ಳೋಣ ಯಾವುದೇ ವ್ಯಕ್ತಿಯ ಒಂದು ಜಾತಕ ಫಲವನ್ನು ನಾವು ನೋಡಬೇಕಾದಾಗ ಆ ಜಾತಕನ ದಶಾಫಲ ಭಾವಫಲ ಗೋಚಾರ ಫಲ ಈ ಮೂರನ್ನು ನೋಡಿದಾಗನೇ ಹಂಡ್ರೆಡ್ ಪರ್ಸೆಂಟು ನಾವು ಉತ್ತಮವಾದ ಭವಿಷ್ಯವನ್ನು ತಿಳಿದುಕೊಳ್ಳೋದು ಸಾಧ್ಯ ಆದರೆ ಈ ಕಾರ್ಯಕ್ರಮ ಗೋಚಾರ ಫಲಕ್ಕೆ ಮಾತ್ರ ಸೀಮಿತವಾಗಿರುತ್ತದೆ ಆದ್ದರಿಂದ ಯಾಕಂದರೆ ರಾಶಿನವರು ಸಾಕಷ್ಟು ಜನ ಪ್ರಪಂಚದಲ್ಲಿ ಸಾಕಷ್ಟು ಮಂದಿ ಇರ್ತಾರೆ ಒಂದೇ ರಾಶಿಯವರು ಆದ್ದರಿಂದ ಇದು ಗೋಚಾರ ಫಲವಾಗಿರುತ್ತದೆ ತಮ್ಮ ತಮ್ಮ ನಿರ್ದಿಷ್ಟ ಫಲಗಳಿಗೆ ತಮಗೆ ನಡೆಯುತ್ತಿರತಕ್ಕಂತಹ ದಶಾಫಲಗಳು ಅಂದರೆ ಯಾವ ದಶೆ ಯಾವ ಭಕ್ತಿ ನಡೀತಾ ಇದೆ ಹಾಗೆ ಬಾಲ ಭಾವ ಫಲಗಳನ್ನು ನೋಡಿಕೊಂಡು ನಿರ್ಧರಿಸ್ಕೊಳ್ಳೋದು ಸೂಕ್ತ ಹಾಗೆ ಈ ಗೋಚಾರ ಫಲ ಏನಿದೆ ಕೆಲವು ಬಾರಿ ನಿಮಗೆ ದಶಾಫಲಗಳು ಉತ್ತಮವಾಗಿದ್ದಾಗ ಇನ್ನೂ ಹೆಚ್ಚಿಗೆ ಉತ್ತಮ ಫಲಗಳು ಲಭ್ಯ ಆಗ್ತವೆ ಗೋಚಾರ ಫಲ ಏನಾದರೂ ನಿಮಗೆ ಅಶುಭ ಫಲ ಇದ್ದು ದಶಾಫಲಗಳು ಅಶುಭವಾಗಿದ್ದರೆ ಮತ್ತಷ್ಟು ಅಶುಭವಾಗಿ ಪರಿಣಮಿಸ್ತವೆ ಹಾಗೆ ಜಾತಕದಲ್ಲಿನ ಆಷ್ಟಕ ವರ್ಗದಲ್ಲಿ ಹೆಚ್ಚಿನ ಬಿಂದುಗಳು ಸಂಚರಿಸುವ ಕ್ಷೇತ್ರದಲ್ಲಿ ಏನಾದರೂ ಗ್ರಹ ಸಂಚರಿಸ್ತಾ ಇದ್ದರೆ ಅಶುಭ ಫಲಗಳು ಸಹ ಕಮ್ಮಿಯಾಗಿ ಉತ್ತಮ ಫಲಗಳು ಲಭ್ಯ ಆಗೋದಕ್ಕೆ ಅನುಕೂಲವಾಗುತ್ತದೆ ತುಲಾ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಯಾವ ರೀತಿ ಗೋಚಾರ ಫಲ ಇರುತ್ತೆ ಅಂತ ನೋಡೋದಾದರೆ ಗುರುಬಲ ಇರತಕ್ಕಂಥ ರಾಶಿಯವರು ಅಂತ ಹೇಳ್ಬೋದು ಐದರಲ್ಲಿ ಗುರು ಸಂಚಾರ ಮಾಡ್ತಾ ಇದೆ ಸಂತಾನ ಭಾಗ್ಯ ವಿವಾಹ ಕಾರ್ಯಗಳು ನಡೆಯುತ್ತೆ ಶುಭ ಕಾರ್ಯಗಳು ನಡೆಯುವಂಥ ಸಮಯ ಗುರುಬಲ ಇರುವುದರಿಂದ ಆದರೆ ಜೊತೆಗೆ ಶನಿ ರಾಹು ಕೇತುಗಳು ಅಶುಭ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದರಿಂದ ಕೆಲವೊಂದು ಅಡೆತಡೆಗಳು ಸಹ ಅನುಭವಿಸ್ಬೇಕಾಗತ್ತೆ ವಿಶೇಷವಾಗಿ ಹದಿನಾರು ಏಳು ಎರಡು ಸಾವಿರದ ಇಪ್ಪತ್ತೊಂದರಿಂದ ಅಂದರೆ ಅರ್ಧ ತಿಂಗಳ ನಂತರ ನಿಮಗೆ ಹೆಚ್ಚಿನ ಶುಭ ಫಲಗಳು ರವಿ ಮತ್ತು ಕುಜರು ಸಹ ಶುಭ ಸ್ಥಾನದಲ್ಲಿ ಬರ್ತಾರೆ ಆಗ ಭೂಲಾಭ ಉಂಟಾಗುವಂಥದ್ದು ಅಥವಾ ಭೂಮಿ ಏನಾದರೂ ನೀವು ಮಾರೋದಕ್ಕಿದ್ದರೆ ಆಗ ಅದು ಸೇಲ್ ಆಗುವುದಕ್ಕೆ ಅವಕಾಶಗಳಿರುತ್ತೆ ಜೊತೆಗೆ ಅಣ್ಣ ತಮ್ಮಂದಿರದಲ್ಲಿರ್ತಕ್ಕಂಥ ಜಗಳಗಳು ಆಗ ಕ್ಲಿಯರ್ ಆಗುತ್ತೆ ಯಾವುದೇ ಒಂದು ರೀತಿಯಾದಂಥ ವ್ಯಾಗ್ಯತೆಗಳಿಲ್ಲದೆ ಅನುಕರಣೆ ಆಗುವಂಥ ಒಂದು ಅವಕಾಶಗಳಿದ್ದಾವೆ ಆಮೇಲೆ ಅನಾರೋಗ್ಯದಿಂದ ಬಳಲ್ತಾ ಇದ್ದರೆ ಹದಿನೈದನೇ ತಾರೀಕು ಮೇಲೆ ನಿಮಗೆ ಉತ್ತಮವಾದಂಥ ಆರೋಗ್ಯ ಪ್ರಾಪ್ತಿ ಆಗುತ್ತೆ ಯಾಕೆಂದರೆ ಸೂರ್ಯನ ಬಲವು ಸಹ ತಮಗೆ ಉಂಟಾಗೋದ್ರಿಂದ ಜೊತೆಗೆ ಶನಿಯು ನಿಮಗೆ ಏನು ತುಲಾರಾಶಿಯವರಿಗೆ ಅರ್ಧಾಷ್ಟಮ ಶನಿ ಅಂತ ಹೇಳ್ತೇವೆ ಅರ್ಧಾಷ್ಟಮ ಶನಿ ಸಾಕಷ್ಟು ತೊಂದರೆಗಳನ್ನು ಕೊಡೋದ್ರಿಂದ ಶನಿಯ ಒಂದು ಮಂತ್ರ ಜಪವನ್ನು ಸಹ ನಾವು ಮಾಡಿಕೊಂಡ್ರೆ ಶನಿಯ ಆರಾಧನೆಯನ್ನು ಮಾಡಿಕೊಳ್ಳೋದು ಭಾಳ ಸೂಕ್ತ ಅಂಥೇಳಿ ಜೊತೆಗೆ ಗುರು ಅಷ್ಟಮ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದೆ ರಾಹು ಸಾರಿ ಗ್ರಹ ಅಷ್ಟಮ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಗ್ರಹದ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಓಂ ರಾಮ್ ರಾಹವೇ ನಮಃ ಅಂಥೇಳಿ ಹಾಗೆ ನಿಮ್ಮ ರಾಶಿಯಾಧಿಪತಿಯಾದಂಥ ಶುಕ್ರನ ಪ್ರಾರ್ಥನೆ ಓಂ ಶುಂ ಶುಕ್ರಾಯ ನಮಃ ಜೊತೆಗೆ ಪಂಚಮಾಧಿಪತಿಯಾದಂಥ ಶನಿಯ ಪ್ರಾರ್ಥನೆ ಓಂ ಶಂ ಶನಿಶ್ಚರಾಯ ನಮಃ ಈ ರೀತಿ ಸಿಂಪಲ್ ಆದಂಥ ಯಾಕಂದರೆ ಪ್ರತಿ ದಿವಸ ನೀವು ಒಂದು ಐದು ನಿಮಿಷ ಇದಕ್ಕೆ ಸಮಯ ಕೊಟ್ಟರೆ ಈ ಒಂದು ಮಂತ್ರಗಳ ಜಪವನ್ನು ನೀವು ಮುಗಿಸ್ಕೊಳ್ಬೋದು ಹಾಗೇ ಶುಭ ದಿನಗಳು ಅಂತ ನೋಡೋದಾದರೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮತ್ತು ಮೂವತ್ತೊಂದನೇ ತಾರೀಕು ಅಂದರೆ ತಿಂಗಳ ಕೊನೆಯ ನಾಲ್ಕು ದಿನಗಳು ಶುಭದಾಯಕವಾಗಿದೆ ರಾಶಿಯವರಿಗೆ ಅಂದರೆ ಹದಿನೈದನೇ ತಾರೀಕು ನಂತರ ಶುಭದಾಯಕವಾಗಿದೆ ಅದರಲ್ಲೂ ವಿಶೇಷವಾಗಿ ಈ ಕೊನೆಯ ನಾಲ್ಕು ದಿನಗಳು ವಿಶೇಷವಾಗಿರೋದರಿಂದ ತಮ್ಮ ಯಾವುದಾದ್ರೂ ಕೆಲಸ ಕಾರ್ಯಗಳು ವಿಶೇಷವಾಗಿದ್ದರೆ ಆ ದಿನಗಳಲ್ಲಿ ಹಮ್ಮಿಕೊಳ್ಳಿ ವಿಶೇಷ ಫಲವನ್ನು ಪಡೆದುಕೊಳ್ಬೋದು ಇದಿಷ್ಟು ತುಲಾ ರಾಶಿಯವರು ಒಂದು ಅನುಭವಿಸುವಂಥ ಅಥವಾ ಅವರಿಗೆ ಅನುಭವಕ್ಕೆ ಬರುವಂತಹ ಫಲಗಳಾಗಿರುತ್ತದೆ